नमस्कार जी कन्नड न्यूज गे स्वागत नानु मधु नागेश यस कई शासक विवादात्मक कांग्रेस शासक एच सी बालकृष्ण विवादात्मक देश बीजेपी ब्रिटिशर सैनिकर बलि कोट्ट कीर्ति मोदी सरकार के सल्लुत्ते अंत विवादात्मक कई शासक एच सी बालकृष्ण मोदी गुंपु एत्तिकोट्टी नीति अनुकरणे उत्तर प्रदेश बीएसपी आगिरुव रीति जेडीएस आगुत्ते हागागदिद्रे नन्न हेसरन्न बदलायिसिकोळ्ळुत्तेने जेडीएस एच्चेत्तुकोळ्ळदिद्रे अवर अस्तित्व कळेदुकोळ्ळुत्तारे अस्तित्वन्न संपूर्ण मुगिसुव कीर्ति बीजेपिगे सल्लुत्तदे अंत विवादात्मक हेळिकेयन्न कोट्टिद्दारे कई शासक एच्.सि. बालकृष्ण यस देश बीजेपी ब्रिटिशर सैनिकर बलि कोट्ट कीर्ति मोदी सरकार के सल्लुत्ते मोदी गुंपु एत्तिकट्टी नीति अनुकरणे आगिदे उत्तर प्रदेश बीएसपी आगिरुव रीति इल्ली जेडीएस आगुत्ते हागदे इद्रे नन्न हेसरन्न नानु बदलायिसिकोळ्ळुत्तेने जेडीएस तक्षण एच्चेत्तुकोळ्ळबेकु ओंदु वेळे एनादरू एच्चेत्तुकोळ्ळदिद्रे अवर अस्तित्ववन्न कळेदुकोळ्ळुत्तारे अस्तित्ववन्न संपूर्ण मुगिसुव कीर्ति बीजेपिगे सल्लुत्तदे अंत कई शासक एच्.सि. बालकृष्ण हेळिकेयन्न कोट्टिद्दारे ನಮ್ಮ ಸೈನಿಕರಿಗೆ ಇಲ್ಲಿ ತೊಂದರೆ ಇದೆ ಅಂತ ಹೇಳಲಿಕ್ಕೆ ಅವರ ಸರ್ಕಾರ ಆಗಲಿಲ್ಲ ಅಂತಂದ್ರೆ ಅವರ ಪಾಪ ಬಲಿದಾನ ಆದಂತವರು ಸೈನಿಕರು ಅಧಿಕಾರ ಬಂದಿದ್ದು ಮೋದಿ ಅವರಿಗೆ ಇವೆಲ್ಲ ಅರ್ಥ ಮಾಡ್ಕೋಬೇಕು ನಮ್ಮ ಜನ ಅವತ್ತೇನಾದ್ರು ಕಾಂಗ್ರೆಸ್ ಅವರು ಮಾತಾಡಿದ್ರು ನೋಡ್ರಿ ಏನ್ ಮಾತಾಡ್ರು ಸೈನಿಕರು ತೀರೋಬಿಟ್ರು ಅವ್ರು ಹುತಾತ್ಮರ ಆದ್ರೂ ಕೂಡ ರಾಜಕೀಯ ಮಾಡ್ತಾರೆ ಅಂತಂದ್ರು ಆದ್ರೆ ನಮ್ಮ ತಾಲೂಕಲ್ಲಿ ಒಂದು ಸರ್ವೆ ಮಾಡಿದೆ ಅಂತ ಶಿವರಾಮಣ್ಣ ಅವರು ಹೇಳಿದ್ರು ದೇಶದಲ್ಲಿ ಕೂಡ ಎಲ್ಲ ವಿಚಾರದಲ್ಲೂ ಕೂಡ ಸರ್ವೆಗಳು ನಡೆಯತಾ ಇರ್ತವೆ ಒಂದು ಇಂಟೆಲಿಜೆನ್ಸ್ ಫೋರ್ಸ್ ಇರ್ತದೆ ಯಾವ ಸಂದರ್ಭದಲ್ಲಿ ಏನು ಆಗ್ತದೆ ಎಲ್ಲಿ ಏನು ನಡೆಯತದೆ ಅಂತಕಂತದಕ್ಕೆ ಈ ದೇಶವನ್ನ ಆಳಿದಂತ ಪ್ರಧಾನಿ ಒಬ್ಬ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರಿಗೆ ಅಲ್ಲಿ ನಮ್ಮ ಸೈನಿಕರ ಬಲಿದಾನ ಆಗ್ತದೆ ಅಂತ ಗೊತ್ತಾಗಲಿಲ್ಲ ಅಂತಂದ್ರೆ ಇದೊಂದು ಮುಟ್ಟಾಳ ಸರ್ಕಾರ ಅಂತ ನಾವೇನ್ ಹೇಳಲಿಕ್ಕೆ ನಾವೆಲ್ಲ ಒಪ್ಪಿಕೊಳ್ಳಬೇಕಾಗ್ತದಲ್ವಾ ಇವೆಲ್ಲ ಋಣ ತೀರಿಸಬೇಕಲ್ಲ ಅವರು ಯಾವಾಗ ತೀರಿಸಬೇಕು चुनाव बताते पाप मोदी बहुत दुड कन इन सारी ना विश्वमान विश्वमानते कट मट मल बारी अद पुलवामा दाड़ी आगदे हे मोदी जन मन कल्स पुलवामा दाड़ी याकायत देश पाप अमायक सैनिक बलि कीर्ति ऐनारे ಅದು ಮೋದಿ ಸರ್ಕಾರಕ್ಕೆ ಅಂತಕಂತದನ್ನ ನಾವು ಪ್ರಾಮಾಣಿಕವಾಗಿ ಹೇಳಬೇಕಾಗುತ್ತದೆ ಒಂದು ದೇಶ ಆಳ್ತಾ ಇರತಕ್ಕಂತ ಒಬ್ಬ ವ್ಯಕ್ತಿ ನಮ್ಮ ಸೈನಿಕರಿಗೆ ಇಲ್ಲಿ ತೊಂದರೆ ಇದೆ ಅಂತ ಹೇಳಲಿಕ್ಕೆ ಅವರ ಸರ್ಕಾರ ಆಗಲಿಲ್ಲ ಅಂತಂದ್ರೆ ಅವರ ಪಾಪ ಬಲಿದಾನ ಆದಂತವರು ಸೈನಿಕರು ಅಧಿಕಾರ ಬಂದಿದ್ದು ಮೋದಿ ಅವರಿಗೆ ಇವೆಲ್ಲ ಅರ್ಥ ಮಾಡ್ಕೋಬೇಕು ನಮ್ಮ ಜನ ಅವತ್ತೇನಾದ್ರು ಕಾಂಗ್ರೆಸ್ ಅವರು ಮಾತಾಡಿದ್ರು ನೋಡ್ರಿ ಏನ್ ಮಾತಾಡ್ರು ಸೈನಿಕರು ತೀರೋಬಿಟ್ರು ಅವರು ಹುತಾತ್ಮರ ಆದ್ರೂ ಕೂಡ ರಾಜಕೀಯ ಮಾಡ್ತಾರೆ ಅಂತಂದ್ರು ಆದ್ರೆ ನಮ್ಮ ತಾಲೂಕಲ್ಲಿ ಒಂದು ಸರ್ವೆ ಮಾಡಿದೆ ಅಂತ ಶಿವರಾಮಣ್ಣ ಅವರು ಹೇಳಿದ್ರು ದೇಶದಲ್ಲಿ ಕೂಡ ಎಲ್ಲ ವಿಚಾರದಲ್ಲೂ ಕೂಡ ಸರ್ವೆಗಳು ನಡೀತಾ ಇರ್ತವೆ ಒಂದು ಇಂಟೆಲಿಜೆನ್ಸ್ ಫೋರ್ಸ್ ಇರ್ತದೆ ಯಾವ ಸಂದರ್ಭದಲ್ಲಿ ಏನು ಆಗ್ತದೆ ಎಲ್ಲಿ ಏನು ನಡೀತದೆ ಅಂತಕಂತದಕ್ಕೆ ಈ ದೇಶವನ್ನ ಆಳಿದಂತ ಪ್ರಧಾನಿ ಒಬ್ಬ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರಿಗೆ ಅಲ್ಲಿ ನಮ್ಮ ಸೈನಿಕರ ಬಲಿದಾನ ಆಗ್ತದೆ ಅಂತ ಗೊತ್ತಾಗಲಿಲ್ಲ ಅಂತಂದ್ರೆ ಇದೊಂದು ಮುಟ್ಟಾಳ ಸರ್ಕಾರ ಅಂತ ನಾವೇನ್ ಹೇಳಲಿಕ್ಕೆ ನಾವೆಲ್ಲ ಒಪ್ಪಿಕೊಳ್ಳಬೇಕಾಗ್ತದಲ್ವಾ ಇವೆಲ್ಲ ಋಣ ತೀರಿಸಬೇಕಲ್ಲ ಅವರು ಯಾವಾಗ ತೀರಿಸಬೇಕು ಯಾವಾಗ ತೀರಿಸಬೇಕು ಈಗ ಎಂಪಿ ಚುನಾವಣೆ ಬರ್ತದೆ ಪಾಪ ಮೋದಿ ಅವರು ಬಹಳ ದೊಡ್ಡ ಕನ್ಸು ಕಾಣ್ತಾರೆ ಇನ್ನೊಂದು ಸರಿ ನಾನು ವಿಶ್ವಮಾನವಾಗೋಯ್ತೇನೆ ಅಂತ ಎಲ್ಲರಿಗೂ ಕಟ ಮಾಡ್ಕೊಂಡು ಪಟ ಮಾಡ್ಕೊಂಡು ಕಳೆದ ಬಾರಿ ಅದ ಯಾವುದೋ ಪುಲ್ವಾಮಾ ದಾಳಿ ಆಗದೆ ಹೋಗಿದ್ರೆ ಮೋದಿ ಅವರನ್ನ ಜನ ಮನೆಗೆ ಕಳಿಸ್ಬಿಡ್ತಿದ್ರು ಪುಲ್ವಾಮಾ ದಾಳಿ ಯಾಕಾಯ್ತು ಈ ದೇಶದಲ್ಲಿ ಪಾಪ ಅಮಾಯಕ ಸೈನಿಕರನ್ನ ಬಲಿ ಕೊಟ್ಟಂತ ಕೀರ್ತಿ ಏನಾದರೂ ಇದ್ರೆ ಅದು ಮೋದಿ ಸರ್ಕಾರಕ್ಕೆ ಅಂತಕಂತದನ್ನ ನಾವು ಪ್ರಾಮಾಣಿಕವಾಗಿ ಹೇಳಬೇಕಾಗ್ತದೆ
ಒಂದು ದೇಶ ಆಳ್ತಾ ಇರತಕ್ಕಂತ ಒಬ್ಬ ವ್ಯಕ್ತಿ ನಮ್ಮ ಸೈನಿಕರಿಗೆ ಇಲ್ಲಿ ತೊಂದರೆ ಇದೆ ಅಂತ ಹೇಳಲಿಕ್ಕೆ ಅವರ ಸರ್ಕಾರ ಆಗಲಿಲ್ಲ ಅಂತಂದ್ರೆ ಅವರ ಪಾಪ ಬಲಿದಾನ ಆದಂತ ಅವರ ಸೈನಿಕರು ಅಧಿಕಾರ ಬಂದಿದ್ದು ಮೋದಿ ಅವರಿಗೆ ಇವೆಲ್ಲ ಅರ್ಥ ಮಾಡ್ಕೋಬೇಕು ನಮ್ಮ ಜನ ಅವತ್ತೇನಾದ್ರೂ ಕಾಂಗ್ರೆಸ್ ಅವರು ಮಾತಾಡಿದ್ರು ನೋಡ್ರಿ ಏನ್ ಮಾತಾಡ್ರು ಸೈನಿಕರು ತಿರೋಬಿಟ್ರು ಅವರು ಉತ್ತಾಪರ ಆದ್ರೂ ಕೂಡ ರಾಜಕೀಯ ಮಾಡ್ತಾರೆ ಅಂತಂದ್ರು ಆದ್ರೆ ನಮ್ಮ ತಾಲೂಕಲ್ಲಿ ಒಂದು ಸರ್ವೆ ಮಾಡಿದೆ ಅಂತ ಶಿವರಾಮಣ್ಣ ಅವರು ಹೇಳಿದ್ರು ದೇಶದಲ್ಲಿ ಕೂಡ ಎಲ್ಲ ವಿಚಾರದಲ್ಲೂ ಕೂಡ ಸರ್ವೆಗಳು ನಡೀತಾ ಇರ್ತವೆ ಒಂದು ಇಂಟೆಲಿಜೆನ್ಸ್ ಫೋರ್ಸ್ ಇರ್ತದೆ ಯಾವ ಸಂದರ್ಭದಲ್ಲಿ ಏನ್ ಆಗ್ತದೆ ಎಲ್ಲಿ ಏನ್ ನಡೀತದೆ ಅಂತಕ್ಕಂತದಕ್ಕೆ ಈ ದೇಶವನ್ನ ಆಳಿದಂತ ಪ್ರಧಾನಿ ಒಬ್ಬ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರಿಗೆ ಅಲ್ಲಿ ನಮ್ಮ ಸೈನಿಕರ ಬಲಿದಾನ ಆಗ್ತದೆ ಅಂತ ಗೊತ್ತಾಗಲಿಲ್ಲ ಅಂತಂದ್ರೆ ಇದೊಂದು ಮುಟ್ಟಾಳ ಸರ್ಕಾರ ಅಂತ ನಾವೇನು ಹೇಳಲಿಕ್ಕೆ ನಾವೆಲ್ಲ ಒಪ್ಕೋಬೇಕಾಗ್ತದಲ್ವಾ ಇವೆಲ್ಲ ಋಣ ತೀರಿಸಬೇಕಲ್ಲ ಅವರು ಯಾವಾಗ ತೀರಿಸಬೇಕು ಯಾವಾಗ ತೀರಿಸಬೇಕು ಈಗ ಎಂಪಿ ಚುನಾವಣೆ ಬರ್ತದೆ ಪಾಪ ಮೋದಿ ಅವರು ಬಹಳ ದೊಡ್ಡ ಕನಸು ಕಾಣ್ತಾರೆ ಇನ್ನೊಂದು ಸರಿ ನಾನು ವಿಶ್ವಮಾನವಾಗೋಯ್ತೀನಿ ಅಂತ ಎಲ್ಲರಿಗೂ ಟಾಟಾ ಮಾಡ್ಕೊಂಡು ಪಟ ಮಾಡ್ಕೊಂಡು ಕಳೆದ ಬಾರಿ ಅದು ಯಾವ್ದೋ ಪುಲ್ವಾಮಾ ದಾಳಿ ಆಗದೆ ಹೋಗಿದ್ರೆ ಮೋದಿ ಅವ್ರನ್ನ ಜನ ಮನೆಗೆ ಕಳಿಸ್ಬಿಡ್ತಿದ್ರು ಪುಲ್ವಾಮಾ ದಾಳಿ ಯಾಕಾಯ್ತು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ